ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೆ ಅವರು ಅಲ್ಲಿಂದ ಧಾರ್ಮಿಕ ದತ್ತಿ ಇಲಾಖೆಗೆ ವರ್ಗಾವಣೆ ಆಗ್ತಾರೆ. ಅದಾದ ಬಳಿಕವೂ ಕೂಡ ಅವರು ಹೆಚ್ಚು ಸದ್ದನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಾರಾ ಮಹೇಶ್ ಹಾಗೂ ಮೂಡ ಅಧ್ಯಕ್ಷ ರಾಜೀವ್ ಅವರ ವಿರುದ್ಧ ಒಂದು ಆರೋಪವನ್ನ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಕೆಆರ್ ನಗರ ಜೆಡಿಎಸ್ ಶಾಸಕರಾಗಿರುವಂತ ಸಾರಾ ಮಹೇಶ್ ಅವರು ಈ ಹಿಂದೆ ಭೂ ಮಾಫಿಯಾ ಆಗಿದೆ ಅನ್ನುವ ಭೂ ಕಬಳಿಕೆ ಅಕ್ರಮ ಜರುಗಿದೆ ಅನ್ನುವ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಲಿ ಲೆಕ್ಕ ಚುಪ್ತ ಕೊಡ್ಲಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ರೋಹಿಣಿ ಸುಂದರಿ ಅವರು. ಮೈಸೂರಿನಲ್ಲಿ ಇಬ್ಬರ ಪಾಲುದಾರಿಕೆಯಲ್ಲಿ ಭೂ ಮಾಫಿಯಾ ಸಕ್ರಿಯವಾಗಿದೆ ಅನ್ನುವ ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಭೂ ಮಾಫಿಯಾದವರು ಸೇರಿ ನನ್ನನ್ನ ವರ್ಗಾವಣೆ ಕೂಡ ಮಾಡ್ತಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರ್ಗಾವಣೆ ಆದ ಮೇಲೆ ಕೂಡ ನನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ ಅಂತ ರೋಹಿಣಿ ಸಿಂಧಿರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭೂ ಅಕ್ರಮ ಬಗ್ಗೆ ತನಿಖೆ ನಡೆಯಬಹುದು ಅಂತೇಳಿ ಭಯ ಪಡ್ತಾ ಇದ್ದಾರೆ, ಆದ್ರಿಂದಲೇ ನನ್ನನ್ನು ಎತ್ತಂಗಡಿ ಮಾಡ್ತಿದ್ದು ಅಂತ ಹೇಳಿ ಸಾರಾ ಮಹೇಶ್ ವಿರುದ್ಧ ಮುಗಿ ಬಿದ್ದಿದ್ದಾರೆ. ರೋಹಿಣಿ ಸಿಂಧೂರಿ ಒಂದು ಆರೋಪವನ್ನು ಮಾಡಿದಂತ ಆಡಿಯೋ ಈಗ ವೈರಲ್ ಆಗಿರುವಂಥದ್ದು. ಎಸಿನೋ ಐಎಎಸ್ ಅಧಿಕಾರಿಯಾಗಿರುವಂತಹ ರೋಹಿಣಿ ಸಿಂಧೂರಿ ಅವರು ಒಬ್ಬ ಪತ್ರಕರ್ತರ ಜೊತೆ ಮಾತನಾಡಿದಂತ ಆಡಿಯೋ ಅದು. ಆಡಿದಲ್ಲೇನಿದೆ ಕೇಳೋಣ ಬನ್ನಿ. ಹೇಳಿ ಮೇಡಮ್, ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಒಂದು ಪ್ರವೃತ್ತಿ ಮಾಡಿದ್ದಾರೆ ಈ ಸಣ್ಣ ರಾಜಕಾರಣಿಗಳು, ಯಾರು ಸಾರಾ ಮಹೇಶ್, ರಾಜೀವ್ ಇಂಥವರೆಲ್ಲ ಅಧಿಕಾರಿಗಳನ್ನು ಹೆದರಿಸುವುದು ಈ ತರ. ಈಗ ನಮಗೆ ಏನ್ ಮಾಡಿದ್ದಾರೆ, ಪ್ರೆಸ್ ಮೀಟ್ ಅಂತ ಮಾಡುದು, ಹೆದರಿಸುವುದು, ಬೆದರಿಸುವುದು, ಈ ಪ್ರವೃತ್ತಿ ಮಾಡಿಕೊಂಡು ಅಧಿಕಾರಿಗಳಿಗೆ ಬೇರೆ ಬೇರೆ ರೀತಿ ಆಮಿಷ ಈ ತರ ಎಲ್ಲ ಮಾಡಿ ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಾಂದ್ರೆ 10 ವರ್ಷ ಹಿಂದೆ ಎಲ್ಲಿದ್ರು ಅವರು, ಈಗೆಲ್ಲಿದ್ದಾರೆ, ಏನ್ ಮಾಡಿ ಬಂದಿದ್ದಾರೆ, ಏನ್ ಇಂಡಸ್ಟ್ರಿ ಮಾಡಿದ್ದಾರೆ, ಏನ್ ಇದು ಮಾಡಿದ್ದಾರೆ, ಏನ್ ಪರಿಶ್ರಮ ಮಾಡಿದ್ದಾರೆ. ಅರ್ಥ ಆಯ್ತು ಮೇಡಮ್. ಮೇಡಮ್, ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಬರೀ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದಾರಾ, ಸಿವಿಲ್ ಸರ್ವೆಂಟ್ಸ್ ಇದಾರೆ, ಅಥವಾ ಇವರು ಮನಿ ಡಂಪ್ ಮಾಡ್ಕೊಂಡು ಏನಾದ್ರು ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ, ಏನ್ ಅನ್ಸುತ್ತೆ? ನಮ್ಗೆ ಗೊತ್ತಿಲ್ಲ ರೀ, ನಾವು ಬಂದಿದಾಗ ನಮ್ಗೆ ಕೆಲವ್ರು ಬಂದು ಏನೋ ಕೊಟ್ರು ನಮ್ಗೆ. ಈ ತಾಮ ವಿಜಯ್ ಭಾಸ್ಕರ್ ಸರ್ ಅವ್ರು ರಿಪೋರ್ಟ್ ಓದಕ್ ಹೇಳಿದ್ರು, ಅದು ಓದಿದ್ವಿ, ಇದು ನೋಡಿದ್ವಿ, ಇಷ್ಟು ಇಷ್ಟು ಮಟ್ಟದಲ್ಲಿ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯ್ತು. ಕೆಲವೊಂದು ನಾವು ಎಂಕ್ವೈರಿ ಶುರು ಮಾಡೋಣ ಅಂತ ಹೇಳಿದೀನಿ. ಅಥವಾ ನಾನು ಬಂದಾಗೆ ಕೋವಿಡ್ ಫಸ್ಟ್ ವೇವ್ ಇತ್ತು, ಆಮೇಲೆ ನಮ್ದು ಇದಿತ್ತು, ದಸರಾ ಇತ್ತು, ಇದಿತ್ತು, ಮಧ್ಯದಲ್ಲಿ ಒಂದೆರಡು ತಿಂಗಳು ಇತ್ತು. ಆವಾಗ ನಾನು ಲೇಕ್ ಎನ್ಕ್ರೋಚ್ಮೆಂಟ್, ಗವರ್ಮೆಂಟ್ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಅಂಡ್ ಟೂರಿಸಂ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಅನ್ಕೊಂಡೆ. ಅನ್ಕೊಂಡಿದ್ರೆ ಮತ್ತೆ ಸೆಕೆಂಡ್ ವೇವ್ ಬಂದ್ಬಿಡ್ತು. ಆವಾಗ ನಾವು ಸ್ವಲ್ಪ ಫೈಲ್ ಪ್ರೊಸೆಸ್ ಮಾಡಿದೀವಿ ಎಲ್ಲದಕ್ಕೂ, ಮತ್ತೆ ಇದು ಬಂತು. ಈ ಸೆಕೆಂಡ್ ವೇವ್ ಬಂದಾಗ ಮತ್ತೆ ಬರೀ ಕೋವಿಡ್ ಕೋವಿಡ್ ಅಲ್ಲಿನೇ ನಮ್ಮ ಕಾಲ ಇದು ಆಗೋಗಿದೆ. ಸೊ ಕೊನೆ ದಿನಗಳಲ್ಲಿ ನಾನು ಕೇಳಿದ ರಿಪೋರ್ಟ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಬರುವಾಗ ನಾನು ಈ ಎಂಕ್ವೈರೀಸ್ ಎಲ್ಲ ಮಾಡುವಾಗ ಇಷ್ಟು ಬಂತು. ಇದೆಲ್ಲದಕ್ಕೂ ನಾನು ಮೂಡಾಗೆ ಬರೆದಿದ್ದೀನಿ. ನಾನು ನೇರ ಆರೋಪ ಮಾಡ್ತೀನಿ, ರಾಜೀವ್ ಚೇರ್ಮನ್ ಆಗಿ ಚಾರ್ಜ್ ತಗೊಂಡಿದ ಮೇಲೆ ಏನೇನಾಗಿದೆ ಎಲ್ಲದ ಮೇಲೆ, ಎಷ್ಟು ಒಂದೊಂದು ಮೀಟಿಂಗ್ ನಲ್ಲಿ 500 ಸಬ್ಜೆಕ್ಟ್ಸ್ ಎಲ್ಲ ಇರ್ತಾರೆ, ಎಲ್ಲದ ಮೇಲೆ ಎಂಕ್ವೈರಿ ಆಗ್ಬೇಕು ಎಲ್ಲದ ಮೇಲೆ. ಮೇಡಮ್, ಈಗ ಈ ಕಾರಣ ನಮ್ಮ ಇದಕ್ಕೆ ಕಾರಣ ರಾಜೀವ್ ಸಾರಾ ಮಹೇಶ್ ಅವರಿಬ್ಬರು ಕಾನ್ಸ್ಪಿರಸಿ ಮಾಡಿ ಇದನ್ನು ಮಾಡಿಸಿದ್ರು. ಬಿಕಾಸ್ ಅವರಿಬ್ಬರು ಲಿಂಗಂಬುದಿ ಕೆರೆ ಪಕ್ಕದಿರುವಂತಹ ಎರಡೇ ಕೆರೆಯಲ್ಲಿ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ. ಅಲ್ಲಿ 5-star ಹೋಟ್ಲ್ ಏನೋ ಹೋಟ್ಲ್ ಮಾಡ್ಬೇಕಂತ ಹೊರಟಿದಾರಲ್ವ, ಅವರು ಅದರಲ್ಲಿ ಪಾರ್ಟ್ನರ್ಸ್ ಇದ್ದಾರೆ. ಓಕೆ ಮೇಡಮ್, ಈಗ ಇದ್ರದ್ದು ಇದನ್ನ ಹೇಗೆ ಟ್ಯಾಕಲ್ ಹೇಗೆ ಮಾಡ್ಬೇಕು ಅಂತ ಅನ್ಸುತ್ತೆ ಮೇಡಮ್, ಈ ಭೂ ಮಾಫಿಯಾನ? ಇಲ್ಲಾಂದ್ರೆ ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಾ, ವರ್ಗಾವಣೆ ಮಾಡಿಸಿದಾರಲ್ವ ಇಷ್ಟೇ ಅಲ್ಲ, ಇಲ್ಲ ಅವ್ರನ್ನ ಹೇಗ್ ಟ್ಯಾಕಲ್ ಮಾಡೋದು, ಭೂ ಮಾಫಿಯಾನ ಹೇಗ್ ಟ್ಯಾಕಲ್ ಮಾಡೋದು ಅಂತ ಕೇಳ್ತಾ ಇದ್ದೀನಿ ಮೇಡಮ್ ನಾನು. ಹೆಂಗೆ ಅಂದ್ರೆ ಅವ್ರನ್ನು ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸ್ಬೇಕು. ಈಗ ಎಲ್ಲೋ ಈಗ ಆಕ್ಸಿಜನ್ ದುರಂತ ಆಗೋಗಿದೆ, ಅದರಲ್ಲಿ ರಿಪೋರ್ಟ್ ಬಂದಿದೆ, ನಮ್ಮ ನೇಮು ಏನು ಇಲ್ಲ, ಇಲ್ಲ ಅಂದ್ರೂ ಏನೇನೋ ಆಡಿಯೋ ತಗೊಳ್ಳೋದು, ಅದನ್ನು ರಿಮಿಕ್ಸ್ ಮಾಡುದು, ಇದು ಮಾಡುದು, ಏನೇನೋ ಈಗ ಇಷ್ಟೆಲ್ಲ ಯಾಕೆ ಮಾಡ್ತಿದಾರೆ ಅಲ್ಲಿ ನಮ್ದು ಟ್ರಾನ್ಸ್ಫರ್ಡ್, ಏನೇನೋ ಬಣ್ಣ ಕಟ್ತಿದ್ದಾರೆ ಯಾಕೆ, ಯಾಕಂದ್ರೆ ಪಬ್ಲಿಕ್ ಒಪಿನಿಯನ್ ನನ್ನ ಪರ ಬರ್ತಾ ಇದೆ, ಇವ್ರು ಇಷ್ಟು ಒಳ್ಳೆ ಆಫೀಸರ್, ಒಳ್ಳೆ ಆಫೀಸರು, ಸರ್ಕಾರ ಕೆಟ್ಟೆಲ್ಸ ಮಾಡಿದೆ ಅಂತ ಪಬ್ಲಿಕ್ ಒಪಿನಿಯನ್ ಬರ್ತಾ ಇದೆ, ಪಬ್ಲಿಕ್ ಒಪಿನಿಯನ್ ಬ್ರೇಕ್ ಮಾಡ್ಬೇಕು ಅಂತ ನಾವು ಇದೆಲ್ಲ ಆರೋಪಗಳು ಮಾಡ್ಬೇಕು ಅಂತ ಅವ್ರು ಹೊರಟಿದ್ರು. ಅಥವಾ ಇದಕ್ಕೆ ನಾನು ಇದ್ದಾಗಲೇ ಹೆದರಿಲ್ಲ, ನಾನು ನಿರ್ಗಮ ಆದ್ಮೇಲೆ ಹೆಂಗ್ ಹೆದರ್ತೀನಿ ಎಲ್ಲ ಹೇಳ್ಬಿಡ್ತೀನಲ್ವಾ. ಹೌದು ಹೌದು ಹೌದು, ಅವ್ರು ಏನಂತ ತಿಳ್ಕೊಂಡಿದ್ದಾರೆ ನನಗೆ ಅರ್ಥ ಆಗಿಲ್ಲ. ಏನಂತಂದ್ರೆ ಮೇಡಮ್, ಇವತ್ತು ಈಗ ನೀವು ಸಾರಾ ಮಹೇಶ್ ಡೈರೆಕ್ಟ್ ಆಗಿ ಮಾತಾಡಿದ್ರಲ್ಲ, ಅದ್ರ ಮೇಲೆ ಪ್ಲಸ್ ಒಂದ್ ಈ ತರ ಚಿಕ್ಕದಾಗ ಒಂದು ಮಾತಾಡ್ಸೋಣ ಅಂತಾನೆ ನಾನು ಹೇಳ್ತಿದ್ದೀನಲ್ವಾ. ಅವರು ನಾನಿದೇನು ಮಾಡ್ತಿರ್ಲಿಲ್ಲ, ಇವತ್ತು ಅವರು ಲೆಕ್ಕ ಕೊಡ್ಲಿ, ದಾಖಲೆ ಕೊಡ್ಲಿ ಏನೋ ಕೇಳಿದ್ರಪ್ಪ. ಹೌದಾ, ಅಷ್ಟು ಚೆನ್ನಾಗಿ ನಿಮ್ಗೆ ದಾಖಲೆ ಕೊಡಿ ಅಂತ ಕೇಳಿದ ಮೇಲೆ ನಾನು ಕೊಟ್ಟಿಲ್ಲ ಅಂದ್ರೆ ನನ್ ತಪ್ಪಾಗತ್ತಲ್ವಾ. ಬೇರೆ ಯಾರು ನನ್ನ ಈ ತರ ಕೇಳಿಲ್ಲ, ಕೇಳಿದ್ರೆ ಅವ್ರದ್ದು ಕೊಡ್ತಾ ಇದೆ. ಬಟ್ ಇದರಲ್ಲಿ ರಾಜೀವ್ದು ಇದೆ, ಬಿಕಾಸ್ ಅವ್ನು ಸೈಲೆಂಟ್ ಆಗಿ ಎಲ್ಲ ಮಾಡ್ಕೊಂಡು ಹೋಗ್ತಾನೆ,
ಅಗೇನ್ ಐ ಆಮ್ ಗೋಯಿಂಗ್ ಟು ರೈಟ್ ಆಲ್ಸೋ ದಟ್ ಅವನು ಅವನು ಮುಡಾ ಚೇರ್ಮನ್ ಆಗಿ ಕೆಲಸ ಸ್ವೀಕಾರ ಮಾಡಿದ ದಿನದಿಂದ ಸಪರೇಟ್ ಆಗಿ ಮಾಡ್ತೀರಾ ಮೇಡಮ್ ಅದನ್ನ ಐ ವಿಲ್ ಸಿ ಒನ್ ಬೈ ಒನ್ ಬಿಕಾಸ್ ಇವನು ಕೇಳಿದ್ದಾನಲ್ವಾ ಇವನಿಗೆ ಲೆಕ್ಕ ಕೊಡ್ಬೇಕಾಗಿತ್ತು ಕೊಟ್ಟಿದ್ದು ರಾಜೀವ್ದು ಅದ್ರಲ್ಲಿ ಲಿಂಗಂಬುದಿ ಕೆರೆ ಪಕ್ಕದಲ್ಲಿ ರಾಜೀವ್ ಸಾರಾಮಹೇಶ್ ಪಾರ್ಟ್ನರ್ಸ್ ಇದ್ದಾರ್ರಿ ಅಂಡ್ ರಾಜೀವ್ ಏನು ಬಂದ ಮೇಲೆ ಮಾಡಿದ ಎಲ್ಲದೂ ತನಿಖೆ ಆಗ್ಬೇಕು. ಈಗ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ವಾ ಇವ್ರೇ ಅವರೇ ಹೇಳಿದ್ರಲ್ವಾ ಇವ್ರನ್ನ ತೆಗೆಸಿ ಇವನು ಮಾಡಿ ಭೂಮಾಫಿಯಾಗಿ ಇದು ಮಾಡ್ಲಿಕ್ಕೇನೆ ಆಗಿದೆ ಇದೆಲ್ಲ. ಇನ್ನೇನಕ್ಕಾಗಿದೆ, ಕೋವಿಡ್ ನಲ್ಲಿ ವ್ಯಾಕ್ಸಿನೇಷನ್ ಹೈಯೆಸ್ಟ್ ಇದೀವಿ, ಕೋವಿಡ್ ಚೆನ್ನಾಗಿ ಅಂತ ಇದು ಮಾಡ್ತಾ ಇದೀವಿ, ಎಲ್ಲಾ ಇದ್ರ ಮಧ್ಯೆ ಯಾಕೆ ಮಾಡ್ಬೇಕಾಗಿತ್ತು? ಏನ್ ಅಷ್ಟೊಂದು ಅವ್ರಿಗೆ ಭಯ ಇತ್ತು? ಈ ಕೋವಿಡ್ ಮುಗಿದ ನಂತರ ಇದೆಲ್ಲ ಹೊರಗೆ ಬರುತ್ತದೆ, ಇವ್ರು ಬಿಡಲ್ಲ, ಈಗ್ಲೇ ಮಾಡ್ಬಿಡ್ಬೇಕಂತ ರಾಜೀವ್ ಸಾರಾಮಹೇಶ್ ಪ್ಲಾನ್ ಮಾಡಿದ್ರು.